ಹೆಲ್ತ್ ಕೇರ್. ಸೊ ಇಂಡಿಯಾದ ಸೊ ಮತ್ತೊಂದು ಪ್ರತಿಷ್ಠಿತ ಹಾಸ್ಪಿಟಲ್ಸ್ ಆಗಿರುವಂತಹ ಸಂಸ್ಥೆ ಆಗಿರುವಂಥ ಮ್ಯಾಕ್ಸ್ ಹೆಲ್ತ್ ಕೇರ್. ಸೊ ಇವರು ಕೂಡ ಇದು ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು ಭಾರತದಲ್ಲಿ. ಇವರು ಕೂಡ ಒಂದು ಪರೀಕ್ಷೆಯನ್ನು ಮಾಡ್ತಾರೆ, ಏನು ಅಂದರೆ ಡಬಲ್ ಬ್ಲೈಂಡ್ ಕ್ರಾಸ್ ಓವರ್ ಟೆಸ್ಟ್ ಅಂತ ಹೇಳಿ. ಇದು 200 ಜನಕ್ಕೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ, ಒಂದು ತಿಂಗಳ ಮಟ್ಟಿಗೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಏನು ಪರೀಕ್ಷೆ ಇದು? ಪಲ್ಸ್ ರೇಟ್ ಟೆಸ್ಟ್. ಅಂದರೆ ಯಾವ ರೀತಿ ಪಲ್ಸ್ ರೇಟ್ ವೇರಿಯೇಷನ್ ಆಗುತ್ತೆ, ಎನ್ವಿರೋಚಿಪ್ ಇದ್ದಾಗ ಇಲ್ದಾಗ ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡ್ತಾರೆ. ಸೊ ಇದನ್ನು ಮಾಡಿರುವಂಥವರು ಡಾಕ್ಟರ್ ವಿನೀತಾ ಅಂತ ಹೇಳಿ, ಮ್ಯಾಕ್ಸ್ ಹೆಲ್ತ್ ಕೇರ್ ಡೈರೆಕ್ಟರ್ ಆಫೀಸ್ ರಿಸರ್ಚ್ ನ್ಯೂ ಡೆಲ್ಲಿ. ಓಕೆ, ಸೊ ಏನಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ಇನ್ ದೋಸ್ ಹೂ ಹ್ಯಾವಿಂಗ್ ಪಲ್ಸ್ ರೇಟ್ ಆಫ್ ಎಬೋ 82, ಯಾರ ಒಂದು ಪಲ್ಸ್ ರೇಟ್ 82 ಜಾಸ್ತಿ ಇತ್ತು, ಅಂದರೆ ಮೊಬೈಲ್ ಫೋನ್ಸ್ ಬಳಸಬೇಕಾದ್ರೆ ಯಾರ ಒಂದು ಪಲ್ಸ್ ರೇಟ್ ತುಂಬ ಜಾಸ್ತಿ ತೋರಿಸ್ತಿತ್ತು, ಯಾವಾಗ ಅದೇ ಮೊಬೈಲ್ ಫೋನ್ಸ್ಗೆ ಎನ್ವಿರೋಚಿಪ್ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾರೆ, ಆವಾಗ ಅವರ ಒಂದು ಪಲ್ಸ್ ರೇಟ್ 4-6% ಅಷ್ಟು ಕಡಿಮೆ ಆಗಿದೆ, ನಾರ್ಮಲ್ ಲೆವೆಲಿಗೆ ಬಂದಿದೆ ಅಂತ ಹೇಳಿ ಮ್ಯಾಕ್ಸ್ ಹೆಲ್ತ್ ಕೇರ್ ಸಂಸ್ಥೆ ಪಲ್ಸ್ ರೇಟ್ ಮನುಷ್ಯನಲ್ಲಿ ಮಾನವನಲ್ಲಿ ಮೊಬೈಲ್ ಫೋನ್ ಬಳಸಬೇಕಾದ್ರೆ ನಾರ್ಮಲ್ ಆಗಿರಬೇಕಂದ್ರೆ ಎನ್ವಿರೋಚಿಪ್ ಅನ್ನೋದು ಬಹಳ ಅವಶ್ಯಕವಾಗಿರುವಂಥದ್ದು ಅಂಥೇಳಿ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಸರ್ಟಿಫೈ ಮಾಡಿದೆ. ಸರ್ಟಿಫಿಕೇಷನ್ ಈ ಒಂದು ಎನ್ವಿರೋಚಿಪ್ಪಿಗೆ ಸಿಕ್ಕಿದೆ, ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು ಆ ಒಂದು ಸರ್ಟಿಫಿಕೇಟ್. ಸೊ ಈ ಒಂದು ಸರ್ಟಿಫಿಕೇಟ್ ಬಂದಿರೋದು ಏನಕ್ಕೆ ಅಂತಂದರೆ, ಹ್ಯಾಸ್ ಸರ್ಟಿಫೈಡ್ ಎನ್ವಿರೋಚಿಪ್ ಫಾರ್ ಎಫೆಕ್ಟಿವ್ ರೇಡಿಯೇಷನ್ ಪ್ರೊಟೆಕ್ಷನ್ ಟೆಕ್ನಾಲಜಿ. ಎಸ್, ಅವರೇ ಹೇಳಿಬಿಟ್ಟಿದ್ದಾರೆ ಎನ್ವಿರೋಚಿಪ್ ಅನ್ನೋದು ಎಫೆಕ್ಟಿವ್ ರೇಡಿಯೇಷನ್ ಪ್ರೊಟೆಕ್ಷನ್ ಟೆಕ್ನಾಲಜಿ ಅಂತ ಹೇಳಿ. ಸೊ ಈ ಒಂದು ಸರ್ಟಿಫಿಕೇಷನ್ ಅವ್ರು ಕೊಟ್ಟಿರುವಂಥದ್ದು 19 ಸೆಪ್ಟೆಂಬರ್ 2012. ನೆಕ್ಸ್ಟ್